ಫಸ್ಟ್ ಟೈಮ್ ಅಡುಗೆ ಕಲ್ತ್ಕೊಳ್ಳೋರಿಗೆ ಹಾಗೇನೇ ಏಜ್ ಆದವರಿಗೆಲ್ಲ ಒಂಚೂರು ಕಷ್ಟಪಡದೆ ತುಂಬಾ ಸುಲಭವಾಗಿ ಕುಕ್ಕರಲ್ಲಿ ಮೆದು ಮೆದು ಆಗಿರುವಂಥ ರುಚಿ ರುಚಿಯಾಗಿರುವಂಥ ಮುದ್ದೆನ ಯಾವ ಥರ ಮಾಡ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಈ ಟಿಪ್ಸನ್ನು ಫಾಲೋ ಮಾಡಿದರೆ ನೀವು ಎಕ್ಸ್ಪರ್ಟ್ಗಳಿಗಿಂತಲೂ ತುಂಬನೇ ಚೆನ್ನಾಗಿ ಮುದ್ದೆಯನ್ನು ಮಾಡ್ಕೋಬೋದು ಸರಿ ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಬರಲ್ವಾ ನೋಡಿ ಮುದ್ದೆ ಮಾಡಲಿಕ್ಕೆ ನಾನು ಒಂದು ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೊತಾ ಇದ್ದೇನೆ ಆ್ಯಕ್ಚುಲಾಗಿ ಈ ರೆಸಿಪಿನ ನನ್ನ ನೇಬರೊಬ್ರದ್ದು ಕುಕ್ಕಿಂಗ್ ಚಾನೆಲ್ ಇದೆ ಗಗನಸ್ವಾದ ಅಂತ ಅವರ ವಿಡಿಯೋ ನೋಡಿ ರೆಫರ್ ಮಾಡಿರುವಂಥದ್ದು ನನಗೆ ಒಂದೆರಡು ಸರಿ ಮಾಡಿದಾಗ ತುಂಬಾ ಚೆನ್ನಾಗಿ ಬಂತು ಅದಕ್ಕೋಸ್ಕರ ನಾನು ನಿಮಗೆ ಕೂಡ ಇದ್ದೇನೆ ಎರಡು ಕಪ್ಪಷ್ಟು ನಾನು ರಾಗಿ ಹಿಟ್ಟನ್ನು ತಗೊತಾ ಇದ್ದೇನೆ ಅದನ್ನ ಒಂದು ಪಾತ್ರೆಗೆ ಹಾಕೊಳ್ಳಿ ನೀವು ಯಾವುದರಲ್ಲಿ ಮುದ್ದೆ ಮಾಡ್ತೀರಾ ಅದಕ್ಕೆ ಎರಡು ಕಪ್ಪಷ್ಟು ರಾಗಿ ಹಿಟ್ಟಿಗೆ ಕರೆಕ್ಟಾಗಿ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕಬೇಕು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುದ್ಧವಾಗಿರುವಂತಹ ದನದ ತುಪ್ಪನ್ನು ಹಾಕ್ಕೊಂಡಿದ್ದೇನೆ ಮನೆಯಲ್ಲೇ ಮಾಡಿರುವಂಥದ್ದು ಇದನ್ನು ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಣ್ಣೀರಿಗೆ ಹಾಕಿ ಹಿಟ್ಟನ್ನು ಫಸ್ಟ್ ನೀಟಾಗಿ ಕಲಿಸ್ಕೋಬೇಕು ಗಂಟಿಲ್ಲದಾಗಿ ಕೊನೆಗೆ ನಮಗೆ ಬಿಸಿ ಮಾಡ್ತಾ ಕಲಿಸ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಇವಾಗ ನೀವು ಈ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ನಿಧಾನಕ್ಕೆ ಇದನ್ನ ಕಲಿಸ್ತಾ ಹೋಗಬೇಕು ಉರಿ ಮೀಡಿಯಮ್ ಇರಲಿ ಹಾಗೆಯೇ ನೀವು ಯಾವುದೇ ಕಾರಣಕ್ಕೆ ಕೈ ಆಡಿಸೋದನ್ನು ಬಿಡಬಾರ್ದು ಯಾಕಂತಂದರೆ ಗಂಟು ಗಂಟು ಉಂಡೆ ಉಂಡೆ ಆಗಲಿಕ್ಕೆ ಶುರು ಆಗುತ್ತೆ ಬಟ್ ಟೆನ್ಷನ್ ಏನು ತೊಗೋಬೇಡಿ ಯಾಕಂತಂದರೆ ನೀವು ಇದನ್ನು ಈ ಥರ ಕಲಿಸ್ತಾ ಬಂದರೆ ಒಳ್ಳೆ ಪೇಸ್ಟ್ ಥರ ಆಗುತ್ತೆ ಸೊ ನೀಟಾಗಿ ಒಂಚೂರು ಗಂಟಿಲ್ಲದ ಹಾಗೆ ಪೇಸ್ಟ್ ಥರ ಈ ಥರ ಮಾಡಬೇಕು ಜಾಸ್ತಿ ನಾವು ಪ್ರೆಷರ್ ಹಾಕಿ ಎಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ಸೌಟಲ್ಲಿ ಆಗಿಲ್ಲದಿದ್ದರೆ ಹ್ಯಾಂಡ್ ಮಿಕ್ಸರ್ ಇರುತ್ತಲ್ವ ಅದರಲ್ಲಿ ಕೂಡ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನೀವು ಈ ಈ ಹದಕ್ಕೆ ರೆಡಿ ಮಾಡ್ಕೋಬೇಕು ನೋಡಿ ಪೇಸ್ಟ್ ತರ ಆಗಿದೆ ಇಷ್ಟೊತ್ತಿಗೆ ನಿಮ್ಗೆ ಆಲ್ಮೋಸ್ಟ್ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಬೆಂದಿರುತ್ತೆ ಇವಾಗ ಸ್ಟವ್ ಆಫ್ ಮಾಡಿ ಒಂದು ಕುಕ್ಕರಲ್ಲಿ ಅಲ್ಲಿ ಆ ಪಾತ್ರೆ ನಿಮಗೆ ಒಳಗಡೆ ಹೋಗಬೇಕು ಆ ಥರ ಒಂದು ಕುಕ್ಕರಲ್ಲಿ ಅಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಅದಕ್ಕೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ಈ ಪಾತ್ರೆನ ಇಟ್ಬಿಡ್ಬೇಕು ಸ್ಟ್ಯಾಂಡ್ ಇಲ್ಲದಿದ್ರೆ ಪರವಾಗಿಲ್ಲ ನೀರನ್ನು ಹಾಕಿಬಿಟ್ಟು ತುಂಬಾ ಅಲ್ಲ ಸ್ವಲ್ಪ ಈ ಪಾತ್ರೆನ ಇಡ್ಬೋದು ಇದನ್ನು ನಾವು ಸ್ಟೀಮಲ್ಲಿ ಬೇಯಿಸಬೇಕಾಗುತ್ತೆ ನೀವು ವಿಷಲ್ ಹಾಕಿ ಅಂದರೆ ವಿಷಲನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಷಲ್ ಹಾಕಿದರೂ ನಡೆಯುತ್ತದೆ ಅಥವಾ ನೀವು ಈ ವಿಷಲ್ ಇರುತ್ತಲ್ವ ಅದನ್ನ ರಿಮೂವ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನೀವು ಸಿಮ್ಮಲ್ಲಿ ಬೇಯಿಸಿದರೂ ನಡೆಯುತ್ತದೆ ನಾನು ಒಂದು ಮೂರು ವಿಷಲ್ ಹಾಕಿಸ್ತಾ ಇದ್ದೇನೆ ಮೂರು ವಿಷಲ್ ಆಲ್ರೆಡಿ ಆಗಿದೆ ಇವಾಗ ಸ್ಟವನ್ನು ಬಂದ್ ಮಾಡಿ ಪ್ರೆಷರ್ ಕಮ್ಮಿ ಆಗೋ ತನಕ ಬಿಟ್ಬೇಡಿ ನೋಡಿ ಪ್ರೆಷರ್ ಕಮ್ಮಿ ಆದ ನಂತರ ನೋಡಿದರೆ ಪರ್ಫೆಕ್ಟಾಗಿ ನಿಮಗೆ ಈ ರಾಗಿ ಹಿಟ್ಟು ಬೆಂದಿದೆ ಮುದ್ದೆ ಮಾಡಲಿಕ್ಕೆ ರೆಡಿಯಾಗಿದೆ ಇವಾಗ ಇನ್ನೇನಿಲ್ಲ ನಾವು ಮುದ್ದೆ ಮಾಡೋದಷ್ಟೇ ಕೈಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಹಿಟ್ಟನ್ನು ತಗೊಂಡು ಬಿಸಿರುವಾಗಲೇ ನಾವು ಮುದ್ದೆ ಮಾಡ್ಕೋಬೇಕು ತಣ್ಣಗಾದ ನಂತರ ಮುದ್ದೆ ಸರಿಯಾಗಿ ಬರಲ್ಲ ಕೈಗೆ ತುಂಬ ಬೆಚ್ಚಗಾಗುತ್ತೆ ಅಂತಂದರೆ ಒಂದು ಈ ಥರ ಪಾತ್ರೆ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಬೇಯಿಸಿರುವಂತಹ ರಾಗಿ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಈ ಥರ ನೀವು ರೋಲ್ ಟೈಪ್ ಈ ಥರ ಮಾಡ್ತಾ ಹೋದರೆ ಪರ್ಫೆಕ್ಟಾಗಿ ರೌಂಡಾಗಿ ನಿಮಗೆ ಮುದ್ದೆ ಮಾಡಲಿಕ್ಕೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸುಲಭವಾಗಿ ನಾವು ಮುದ್ದೆನ ಮಾಡಿದ್ವಿ ಅಂತ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ತುಂಬಾ ಚೆನ್ನಾಗಿರುವಂಥ ಮುದ್ದೆನ ಮನೆಯಲ್ಲೇ ಮಾಡ್ಬೋದು ಒಂದು ಚೂರು ಚೂರು ಗಂಟೆ ಆಗಲ್ಲ ಇವಾಗ ಇದಕ್ಕೆ ಸೂಪರ್ ಆಗಿರುವಂಥ ಒಂದು ಕಾಳು ಸಾರನ್ನು ಮಾಡುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ ನಾನು ಒಂದು ಆಲೂಗಡ್ಡೆ ಸ್ವಲ್ಪ ಅಳಸಂಡೆ ಬೀಜ ಒಂದು ಟೊಮೆಟೊನ ಸ್ವಲ್ಪ ನೀರಲ್ಲಿ ಕುಕ್ಕರಲ್ಲಿ ಎರಡು ವಿಷಲಾಕೆ ಬೇಯಿಸಿದ್ದೇನೆ ಈಗ ನಾವು ಇದನ್ನ ಮ ಸಾರನ್ನು ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಬಾನೆಲೆ ಇಟ್ಬಿಟ್ಟು ಚೂರು ಬಿಸಿ ಮಾಡಿಬಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ಅದೊಂದು ಕಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಸಿಡಿಸ್ಕೊಂಡಿದ್ದೇನೆ ಹಾಕಿಬಿಟ್ಟು ಇವಾಗ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಹಸ್ ಇದು ಕರಿ ಲೀವ್ಸ್ ಹಾಗೆಯೇ ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಹಾಕ್ತಾ ಇದ್ದೇನೆ ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಒಂಚೂರು ಫ್ರೈ ಆದ ನಂತರ ಬೇಯಿಸಿರುವಂಥ ಕಾಳು ಆಲೂಗಡ್ಡೆ ಇರುತ್ತಲ್ವ ಇದನ್ನ ಒಟ್ಟಿಗೆ ಆ ನೀರಿನ ಸಮೇತ ಹಾಕ್ಕೊತಾ ಇದ್ದೇನೆ ಬೇಕಾದರೆ ಸ್ವಲ್ಪ ಆಲೂಗಡ್ಡೆ ಮತ್ತು ಕಾಳನ್ನು ತೆಗೆದಿಟ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಬೋದು ಸಾರು ದಪ್ಪ ಆಗುತ್ತೆ ನೀಟಾಗಿ ಒಂದು ಸ್ವಲ್ಪ ನೀರನ್ನು ಬೇಕಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೂರು ಒಂದೆರಡು ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಕಾಳು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಟೇಸ್ಟಿಂಗ್ ಪುಡಿ ಇದರದ್ದು ರೆಸಿಪಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಇಷ್ಟನ್ನು ಹಾಕ್ಕೊಳ್ಳಿ ನಿಮಗೆ ನಾನ್ ವೆಜ್ ಫ್ಲೇವರ್ ಇಷ್ಟ ಅಂತಂದರೆ ಸ್ವಲ್ಪ ಎಗ್ ಮಸಾಲ ಪುಡಿ ಅಥವಾ ಚಿಕನ್ ಮಸಾಲ ಪುಡಿ ಹಾಕೋಬೋದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೇನೆ ಮುದ್ದೆ ಸಾರಿಗೆ ತುಪ್ಪದ ಫ್ಲೇವರ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಹಾಕ್ಕೊಂಡು ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ಅಂದರೆ ಹದನ ಅಡ್ಜಸ್ಟ್ ಮಾಡಿಕೊಂಡು ಬೇಕಾದರೆ ರುಚಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ನಾನು ಬೇಯಿಸುವಾಗ್ಲೂ ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ಇದೊಂದು ಸ್ವಲ್ಪ ದಪ್ಪ ಆಗಬೇಕು ನಾನು ಆವಾಗಲೇ ಹೇಳಿದಾಗೆ ಸಾಂಬಾರು ದಪ್ಪ ಬೇಕು ಅಂತಂದರೆ ಒಂದು ಸ್ವಲ್ಪ ಬೇಯಿಸಿರೋ ಆಳು ಆಲೂಗಡ್ಡೆ ಮತ್ತು ಕಾಳನ್ನ ಕಾಳನ್ನು ತಗೊಂಡು ರುಬ್ಬಿ ಬಿಟ್ಟು ಪೇಸ್ಟ್ ತರ ಮಾಡಿ ರೆಡಿ ಮಾಡ್ಕೋಬಹುದು ಅಂದ್ರೆ ಈ ಮಸಾಲಕ್ಕೆ ಹಾಕೋಬಹುದು ಅವಾಗ ಸಾರು ದಪ್ಪಗೆ ಬರುತ್ತೆ ಚೆನ್ನಾಗಿ ಕುದಿದಾದ ನಂತರ ತೆಗ್ದೆಡೆ ಸಾರು ರೆಡಿ ಆಗಿದೆ ಮುದ್ದೆಗೆ ನೋಡಿ ರುಚಿ ರುಚಿಯಾಗಿರುವಂತ ಮೆದು ಮೆದು ಆಗಿರುವಂತಹ ಬೆಣ್ಣೆ ತರ ಮೆತ್ತಾಗಿದೆ ಇದು ನಿಮ್ಗೆ ನಾನು ತೋರಿಸ್ತೇನೆ ಮುದ್ದೆನೂ ರೆಡಿ ಆಗಿದೆ ಸೂಪರ್ ಆಗಿರುವಂತಹ ಕಾಳು ಸಾರು ಕೂಡ ರೆಡಿ ಆಗಿದೆ ತುಂಬನೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಮುದ್ದೆ ತುಂಬಾನೇ ಒಳ್ಳೇದು ಮಕ್ಕಳಿಗೆ ಕೂಡ ಅಷ್ಟೇ ಮುದ್ದೆ ತುಂಬನೇ ಒಳ್ಳೇದು ಆದವರಿಗೆ ಕೂಡ ಮುದ್ದೆನೆ ತುಂಬ ಮುದ್ದೆ ತುಂಬಾ ಒಳ್ಳೇದು ಯಾಕಂತಂದ್ರೆ ಬೇಗ ಡೈಜೆಷನ್ ಆಗುತ್ತೆ ದೇಹಕ್ಕೆ ತಂಪು ಕೂಡ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೇ ಬೇರೆಯವರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ